ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಗುರುವಾರ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಬುಧವಾರ ನೈಟು ಹಸ್ಬೆಂಡು ಮಂತ್ರಾಲಯಕ್ಕೆ ಹೋದರು ಅಂತ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿನ್ನ ಇಬ್ಬರು ಮಕ್ಕಳಿಗೆ ಮಾತ್ರ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಾನು ಕೂಡ ಏನು ತಿನ್ನಲ್ವಲ್ಲ ಸಂಜೆ ತನಕ ಗುರುವಾರ, ಹಾಗಾಗಿ ಅವರಿಬ್ಬರಿಗೆ ಸಾಕು ಅಂತ ಅಂದ್ಬಿಟ್ಟು ಪಲಾವ್ ಮಾಡ್ತಾ ಇದ್ದೀನಿ. ಮತ್ತು ಮಧ್ಯಾಹ್ನಕ್ಕಾಗೋಷ್ಟು ಮಾಡಿರ್ತಾ ಇದ್ದೀನಿ. ಸೊ ನನ್ನ ಮಕ್ಕಳು ಏನಂತಂದರೆ ಅವ್ರಿಗೆ ಪಲಾವು ಮತ್ತು ಬಿಸಿಬೇಳೆಬಾತು ಮೂರು ಹೊತ್ತು ಕೊಟ್ಟರು ತಿಂತಾರೆ ಪಾಪ. ನನಗೆ ಅದರಿಂದ ಟೆನ್ಷನ್ ಇಲ್ಲ. ಹಾಗಾಗಿ ಪಲಾವ್ ಮಾಡಿಟ್ಬಿಟ್ಟು ಸ್ವಲ್ಪ ಮನೆ ಡೀಪ್ ಕ್ಲೀನಿಂಗ್ ಮಾಡೋದಿತ್ತು. ಸ್ವಲ್ಪ ಮೇಲಿಂದ ಕೆಳಗಡೆವರೆಗೂ ಎಲ್ಲ ಫ್ಯಾನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಒಂದೇ ಸಲ ಪಲಾವ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಆಗಲೇ ನಾನು ದೀಪಾವಳಿ ಹಬ್ಬಕ್ಕೆ ಕ್ಲೀನ್ ಮಾಡಿದ್ದು, ಆಲ್ಮೋಸ್ಟು 2 ಮಂತ್ಸ್ ಆಯ್ತಲ್ಲ, ಡಸ್ಟ್ ಎಲ್ಲ ಇರುತ್ತೆ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಮನೆ ದೊಡ್ಡದಾಗಿರೋದ್ರಿಂದ ಎಲ್ಲ ಒಂದೇ ದಿನ ಮಾಡಿಕೊಂಡ್ರೆ ಸುಸ್ತು ಅಂದರೆ ಬಾಡಿ ಪೇಯ್ನ್ ಬರುತ್ತೆ. ಅದಕ್ಕೋಸ್ಕರ ದಿನ ಅಂದರೆ ವಾರದಲ್ಲಿ ಒಂದು ದಿನ ಎರಡು ದಿನ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡು ಬರೋಣ ಅಂತೇಳಿ ಫ್ಯಾನಿಂದ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಬೇರೆ ಬೇರೆ ಕೆಲಸಗಳು ನಾನು ಅಂದರೆ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತೀನಿ. ಸೊ ಫಸ್ಟ್ಗೆ ಇವಾಗ ಫ್ಯಾನುಗಳ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಫ್ಯಾನುಗಳು ಒರೆಸ್ಕೊಂಬರ್ತಾ ಇದ್ದೀನಿ ಮೇಲಿಂದ ಕೆಳಗಡೆವರೆಗೂ. ಇನ್ನು ಮೊದಲಿಗೆ ನಾನು ತರಕಾರಿ ಎಲ್ಲ ಹೆಚ್ಚಿ ಇಟ್ಕೊತೀನಿ, ಮತ್ತು ರುಬ್ಬೋದಕ್ಕೂ ಕೂಡ ಅಷ್ಟೇ, ಎಲ್ಲ ಒಂದು ಕಡೆ ಕಟ್ ಮಾಡಿ ಎಲ್ಲ ರುಬ್ಬೋದಕ್ಕೂ ಒಂದು ಕಡೆ ಇಟ್ಕೊಂಡು ಸೊ ಇವಾಗ ಪಲಾವನ್ನ ಮಾಡ್ತಾ ಇದ್ದೀನಿ. ಈ ಕುಕ್ಕರಲ್ಲಂತೂ ಅದೆಷ್ಟು ಚೆನ್ನಾಗಾಗುತ್ತೆ ಅಂದರೆ ರೈಸ್ ಬಾತ್ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ, ಬಿರಿಯಾನಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ತುಂಬ ಚೆನ್ನಾಗಾಗುತ್ತೆ ಈ ಕುಕ್ಕರಲ್ಲಿ. ಮತ್ತು ವಿಸಿಲ್ ಕೂಡ ಬೇಗ ಆಗುತ್ತೆ, ಮತ್ತು ವಿಸಿಲ್ ತಣ್ಣಗಾಗೋದು ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಇದೇ ಕುಕ್ಕರಲ್ಲೇ ಮಾಡೋದು. ಸೊ ನಾನು ಅವರಿಬ್ಬರಿಗೆ ಬಟಾಣಿ ಇದು ಇಷ್ಟ ಆಗಲ್ಲ ಮತ್ತು ಅವರೆಕಾಳು ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಮರ್ತೋಗ್ಬಿಟ್ಟೆ. ಇನ್ನು ಬೇರೆ ತರಕಾರಿ ಈ ನವಲ್ಕೋಲು ಅದೆಲ್ಲ ತಿನ್ನಲ್ಲ ನನ್ನ ಮಗ, ಹಾಗಾಗಿ ನನ್ನ ಮಗಳು ಎಲ್ಲ ತರಕಾರಿ ತಿನ್ಕೊಂಡ್ಬಿಡ್ತಾಳೆ. ಜಸ್ಟ್ ನಾನು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮಾತ್ರ ಹಾಕಿ ಮಾಡ್ತಾ ಇದ್ದೀನಿ. ಪನ್ನೀರು ಇತ್ತು ಅದು ಖಾಲಿ ಮಾಡಿಬಿಟ್ಟಿದ್ದಾನೆ ನನ್ನ ಮಗ, ಫ್ರೈ ಮಾಡ್ಕೊಂಡು ತಿಂತಾನೇ ಇರ್ತಾನೆ. ಸೊ ಹಾಗಾಗಿ ಪನ್ನೀರೇನು ಬೇಡ ಅಂತೇಳಿ ಬರೀ ವೆಜಿಟೇಬಲ್ಸ್ ಹಾಕಿ ಪಲಾವನ್ನ ಮಾಡ್ತಾ ಇದ್ದೀನಿ. ಇವಾಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಬಿಸಿನೀರು ಹಾಕ್ತಾ ಇದ್ದೀನಿ. ಬಿಸಿನೀರು ಹಾಕೋದ್ರಿಂದ ಬೇಗ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಇವಾಗ ನೀರು ಹಾಕ್ಬಿಟ್ಟು ಲಿಡ್ನ ಸುಮ್ಮನೆ ಜಸ್ಟ್ ಮುಚ್ತಾ ಇದ್ದೀನಿ, ಅದು ಕುದಿ ಬರಲಿ ಅಂತ ಅಂದ್ಬಿಟ್ಟು. ಒಂದೆರಡು ಕುದಿ ಚೆನ್ನಾಗಿ ಗಟ್ಟಿ ಆಗೋ ತನಕ ಕುದಿಸ್ಕೊಂಡು ಲಿಡ್ ಮುಚ್ಚಿದ್ರೆ ಆ ಮಸಾಲೆ ಎಲ್ಲ ಈವನ್ನಾಗಿ ಮಿಕ್ಸ್ ಆಗಿರುತ್ತೆ. ನಾವು ನೀರು ಹಾಕಿದ ತಕ್ಷಣ ಏನಾದರೂ ಲಿಡ್ ಮುಚ್ಚಿಬಿಟ್ರೆ ಮಸಾಲೆ ಎಲ್ಲ ಮೇಲಿರುತ್ತೆ, ಬರೀ ರೈಸ್ ಮಾತ್ರ ಕೆಳಗಡೆ ಇರುತ್ತೆ, ಅವಾಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು. ಸೊ ಈ ಥರ ಮಾಡಿದ್ರೆ ಈವನ್ನಾಗಿ ಮಿಕ್ಸ್ ಆಗಿರುತ್ತೆ ಅಂತೇಳಿ ನಾನು ಚೆನ್ನಾಗಿ ಕುದಿ ಬರೋವರೆಗೂ ಲಿಡ್ ಮುಚ್ಚಲ್ಲ. ಇವಾಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಎರಡು ವಿಸಿಲ್ ಹಾಕಿಸ್ತಾ ಇದ್ದೀನಿ. ಪಲಾವ್ ಎರಡು ವಿಸಿಲೆಲ್ಲ ಆಯಿತು. ಆಗಷ್ಟೊತ್ತಿಗೆ ಒಂದು ನಮ್ಮ ಚಿಕ್ಕಪ್ಪನ ಮಗಳು ಕಾಲ್ ಮಾಡಿದ್ಲು. ಹಳ್ಳಿಯಲ್ಲಿ ಒಂದು ಇದು ಸಂಪ್ರದಾಯ ಬಂದಿದೆ ಅಂತೆ, ಅದೇನೋ ಒಬ್ಬಮಗ ಇರೋನಿಗೆ ಒಂದು ಐದು ಕಲರ್ ಬಳೆ ಏನೋ ಅಕ್ಕನೋ ತಂಗಿನೋ ಯಾರಾದರೂ ಕೊಡಿಸ್ಬೇಕಂತೆ. ಹಂಗಂತ ಅಂದ್ಬಿಟ್ಟು ಇನ್ಸ್ಟಾದಲ್ಲಿ ಕೂಡ ಹಾಕಿದ್ದಾರೆ ಅಕ್ಕ ನೋಡಿ ಅಂತ ಹೇಳ್ಬಿಟ್ಟು ಹೇಳಿದು. ಸರಿ ತಗೊಳಮ್ಮ ನಾನು ದುಡ್ಡನ್ನ ಕಳಿಸ್ಕೊಡ್ತೀನಿ ಅಂತ ನಾನು ಅವಳಿಗೆ ಹೇಳಿಬಿಟ್ಟು ಒಂದು ಎರಡು ನಿಮಿಷ ಇರು ನಾನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ನ ಹಾಕ್ಕೊಟ್ಟು ಆಮೇಲೆ ಮಾಡ್ತೀನಿ ಅಂತೇಳಿ ಹೇಳಿದೆ. ಒಂದು ಸರಿ ಅಕ್ಕ ಅಂತ ಹೇಳಿದ್ರು. ಆವಾಗ ನಾನು ತಟ್ಟೆಗೆ ಹಾಕ್ಕೊಳ್ಳೋದನ್ನ ಒಂದು ಕ್ಲಿಪ್ಪಿಂಗ್ನ ತಕ್ಕೊಂಡೆ. ನೆಕ್ಸ್ಟ್ ಆಮೇಲೆ ಬ್ರೇಕ್ಫಾಸ್ಟ್ನ ಹುಡುಗರಿಗೆ ಹಾಕ್ಕೊಟ್ಟು ಮತ್ತು ನಾನು ಸ್ನಾನ ಮಾಡಬೇಕಾಗಿತ್ತು. ಅಲ್ಲಿ ಅದನ್ನ ಹಸ್ಬೆಂಡು ಮಂತ್ರಾಲಯದಲ್ಲಿ ದರ್ಶನ ಬೇಗ ಮಾಡ್ತಾರೆ, ನಾನು ಕೂಡ ಇಲ್ಲಿ ಮನೇಲಿ ಪೂಜೆ ಬೇಗ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅವಳು ಕಾಲ್ ಮಾಡಿದ್ಲಲ್ಲ, ಬಿಡು ಇನ್ನೇನು ಮಾತಾಡಿನೇ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡಿ ಅದಾದ ಈಗ ಸ್ನಾನ ಮುಗಿಸ್ಕೊಂಬಂದು ಇವಾಗ ರೆಡಿ ಆಗ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ. ಸೊ ನನಗೆ ಮೊದಲು ಯಾರಾದರೂ ನನ್ನ ಫ್ಯಾಮಿಲಿ ಆಗಿರ್ಬೋದು ಮತ್ತು ನನಗೆ ಇವಾಗ ನಿಮ್ಮ
ಇಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನೀವು ಆಗಿರ್ಬೋದು, ಯಾರಾದರೂ ಏನಾದರೂ ಈ ಥರ ಆಗಿದೆ ಅಕ್ಕ ಅಂತ ಅಂದಾಗ ಸಿಕ್ಕಾಪಟ್ಟೆ ಬೇಜಾರು ಪಟ್ಕೊತೀನಿ ನಾನು. ಫಸ್ಟು ನಾನು ಫ್ಯಾಮಿಲಿಯಲ್ಲಿ ಯಾರಾದರೂ ಫೋನ್ ಮಾಡಿದ್ರು ಫಸ್ಟ್ ಅದನ್ನು ಮುಗಿಸಿ ಆಮೇಲೆ ನನ್ನ ಕೆಲಸಗಳು ಮಾಡ್ಕೊಳ್ಳೋದು. ಮತ್ತು ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲೂ ಅಷ್ಟೇ, ಯಾರಾದರೂ ಈ ಥರ ಆಗಿದೆ ಅಂತಂದಾಗ ಸಿಕ್ಕಾಪಟ್ಟೆ ಬೇಜಾರು ಪಟ್ಕೊಬಿಡ್ತೀನಿ. ರೀಸೆಂಟಾಗಿ ಒಬ್ಬರು ಸೌಮ್ಯ ಅಂತ ಅಂದ್ಬಿಟ್ಟು ಸೊ ಕಮೆಂಟ್ ಮಾಡಿದರು. ಸೌಮ್ಯ ಅಂತಂದರೆ ನಾನು ಇನ್ಸ್ಟಾದಲ್ಲಿ ಟೆಕ್ಸ್ಟ್ ಮಾಡ್ತೀವಲ್ಲ ಆ ಸೌಮ್ಯ ಅಲ್ಲ, ಬೇರೆ ಬೇರೆ ಸೌಮ್ಯ. ಸೊ ರೀಸೆಂಟಾಗಿ ಅವ್ರ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಗಿ ದುಡಿಯೋ ಮನೇಲಿ ದುಡಿಯೋರಿಗೆ ಈ ಥರ ಆಗಿದೆ, ತುಂಬ ಪ್ರಾಬ್ಲಮಲ್ಲಿ ಇದ್ದೀವಿ ಅಕ್ಕ, ಮಕ್ಳಿಗೆ ಫೀಸ್ ಕಟ್ಟೋದಕ್ಕೂ ಆಗ್ತಾಯಿಲ್ಲ, ಆ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಉದ್ದ ಕಮೆಂಟ್ ಮಾಡಿಬಿಟ್ಟಿದ್ರು. ಅವ್ರ ಕಮೆಂಟ್ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಅದು ನಾನು ಅವ್ರ ಮುಖ ನೋಡ್ದಿಲ್ಲದೇ ಇದ್ರೂ ಕೂಡ ಏನಾದರೂ ಕಷ್ಟ ಹೇಳ್ಕೊಂಡ್ರೆ ತುಂಬ ನೋವಾಗುತ್ತೆ, ಯಾಕೆ ಈ ಥರ ಆಗುತ್ತೆ, ಯಾಕೆ ಈ ಥರ ಮಾಡ್ತೀಯ ದೇವ್ರೆ ಅಂತ ಸ್ವಲ್ಪ ತಾಗೆ ಕೂತ್ಕೊಂಡ್ಬಿಡ್ತೀನಿ. ತುಂಬಾ ಬೇಜಾರಾಗುತ್ತೆ. ಅದು ಯಾರಾದರೂ ಆಗಿರ್ಬೋದು, ಅವರು ಕೂಡ ಮನುಷ್ಯ ಅಲ್ವಾ, ಹಾಗಾಗಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಅದಂತೂ ಆ ಕಮೆಂಟ್ ಅಂತೂ ನೋಡಿ ತುಂಬ ನೋವಾಯಿತು ನನ್ನ ಮನಸ್ಸಿಗೆ. ಅಲ್ಲ, ಒಬ್ಬ ಗಂಡಸು ಮನೇಲಿ ದುಡಿಯೋನು ಈ ಥರ ಆಕ್ಸಿಡೆಂಟ್ ಆಗಿ ಮೂಲೆಯಲ್ಲಿ ಕೂತ್ಕೊಂಡ್ರೆ ಅವ್ರ ಜೀವನದ ಗತಿ ಏನಪ್ಪ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಸೊ ಇನ್ನು ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ. ಗುರುವಾರ ನಾನು ಇಷ್ಟು ಸಿಂಪಲಾಗೆ ನಾನು ದೇವ್ರ ಫೋಟೋಕ್ಕೆ ತುಳಸಿ ಮತ್ತು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಹೂವು ಮತ್ತು ಒಂದು ಇನ್ನೇನು ಶುಕ್ರವಾರಕ್ಕೆಲ್ಲ ಗುರುವಾರ ಸಂಜೆ ಎಲ್ಲ ತೆಗಿಬೇಕಲ್ಲ, ಹಾಗಾಗಿ ಜಾಸ್ತಿ ನಾನು ಅಲಂಕಾರ ಏನೂ ಮಾಡೋಕ್ಕೋಗಲ್ಲ. ಚಿಕ್ಕ ಪೋಟ ಆದರೂ ಕೂಡ ಭಕ್ತಿಯಿಂದ ನಾವು ಮಾಡಿದ್ರೆ ಎಲ್ಲಾದರೂ ನಮಗೆ ಆ ದೇವ್ರ ಮೇಲೆ ನಂಬಿಕೆ ಇದ್ದರೆ ಕಾಪಾಡ್ತಾರೆ. ದೊಡ್ಡ ಪೋಟನೇ ಇಟ್ಟು ಅಲಂಕಾರ ಮಾಡಿದ್ರೆ ಒಳ್ಳೇದು ಮಾಡ್ತಾರ ಅಂತ ಅಲ್ಲ, ಭಕ್ತಿಯಿಂದ ನಾವು ಚಿಕ್ಕ ಪೋಟ ಆದರೂ ಕೂಡ ಭಕ್ತಿಯಿಂದ ಮಾಡಿದ್ರೆ ಆ ದೇವರು ಆಶೀರ್ವಾದ ಮಾಡೇ ಮಾಡ್ತಾರಂತ ನನ್ನ ನಂಬಿಕೆ. ಇನ್ನು ನೆಕ್ಸ್ಟು ಪೂಜೆ ಎಲ್ಲ ಆದಮೇಲೆ ನಾನು ಇವಾಗ ಒಂದೆರಡು ಬಾಳೆಹಣ್ಣು ಮತ್ತು ತುಪ್ಪ ಸಕ್ಕರೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ತಿಂತಾ ಇದ್ದೀನಿ. ಮತ್ತು ಇನ್ನು ಆರೆಂಜ್ ಕೂಡ ಇಟ್ಕೊಂಡಿದ್ದೀನಿ, ಆ ಸ್ವಲ್ಪ ಸ್ವಲ್ಪ ಬಿಟ್ಬಿಟ್ಟು ತಿಂದ್ಕೊಳ್ಳೋಂಥದ್ದು. ಒಂದ್ಸಲ ಆರೆಂಜ್ನ ತಿನ್ನೋದು, ಇನ್ನೊಂದ್ಸಲ ಆಪಲ್ ತಿನ್ನೋದು, ಅಷ್ಟೊತ್ತಿಗೆ ಸಂಜೆ ಆಗುತ್ತೆ. ಸೊ ಇವಾಗ ನಾನು ಬಾಳೆಹಣ್ಣ ತಿಂದ್ಬಿಟ್ಟು 1 ಅವರ್ ರೆಸ್ಟ್ ಮಾಡಿ ಅದಾದಮೇಲೆ ನಾನು ಫ್ಯಾನ್ ಎಲ್ಲ ಒರೆಸ್ಕೊಂಬರೋಣ ಅಂತೇಳಿ ಮೇಲಿಂದ ಹೋಗಿ ಎಲ್ಲ ಫ್ಯಾನ್ಗಳೆಲ್ಲ ಒರೆಸ್ಕೊಂಬರ್ತಾ ಇದ್ದೀನಿ. ಆಮೇಲೆ ಇನ್ನೊಬ್ಬ ಹುಡುಗಿ ನಮ್ಮ ವೀವರ್ ಕವನ ಅಂತ ಅಂದ್ಬಿಟ್ಟು ನಾಗಮಂಗಲದಿಂದ ಕಮೆಂಟ್ ಮಾಡ್ತಾರೆ. ಸೊ ಆ ಹುಡುಗಿಗೆ ಇವಾಗ ಒಂದು ಹೆಣ್ಮಗು ಇದೆ ಅಂತೆ. ಸೊ ಆ ಹುಡುಗಿಗೆ ಇಷ್ಟು ಬೇಗ ಅಸ್ತಮಾ ಬಂದಿದೆ ಅಂತೆ. ಸೊ ಅವ್ರ ಹಸ್ಬೆಂಡು ನೀನು ಸಾಯಿ ಹಾಗೆ ಹೀಗೆ ಅಂತೆಲ್ಲ ಪಾಪ ಇದು ಮಾಡ್ತಾರಂತೆ. ಸೊ ಮತ್ತೆ ಇವಾಗ ಕನ್ಸೀವ್ ಆಗಿದ್ದೀನಿ ಅಕ್ಕ, ಪ್ಲೀಸ್ ಬ್ಲೆಸ್ ಮಾಡಿ ಅಂತ ಅಂದರು. ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ಇವಾಗ ಆಲ್ರೆಡಿ ಹೆಣ್ಮಗು ಆಗಿದೆ, ಒಂದು ಗಂಡು ಮಗುನೇ ಆಗಲಿ ಅಂತ ನಾನು ಕೂಡ ಆ ದೇವ್ರ ಹತ್ರ ಬೇಡ್ಕೊತೀನಿ ಕವನ, ಗಂಡು ಮಗುನೇ ಆಗುತ್ತೆ, ಯೋಚನೆ ಮಾಡಿಬಿಡಿ ಅಂತ ನಾನು ಕೂಡ ಧೈರ್ಯ ಹೇಳಿದೆ ಆ ಹುಡುಗಿಗೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮೊದಲು ನಾನು 4 ಗೋಡೆ ಮಧ್ಯೆ ಬರೀ ಏನು ಮನೆ ಕೆಲಸ, ಅಡುಗೆ, ಮನೆ ಒರೆಸು, ಪೂಜೆ ಮಾಡು, ಮಕ್ಕಳನ್ನ ಕರ್ಕೊಂಬಾ, ಬಿಟ್ಬಾ, ಇಷ್ಟು ಮಾತ್ರ ನನಗೆ ಗೊತ್ತಿತ್ತು. ಕೆಲವೊಂದು ಸಲ ನಾನೇನಾದರೂ ನನ್ನ ಹಸ್ಬೆಂಡ್ ಹತ್ರ ಏನಾದರೂ ಮಾತಾಡಿದಾಗ, ನಿನಗೆ ಹೊರಗಡೆ ಪ್ರಪಂಚ ಇನ್ನೂ ಗೊತ್ತಿಲ್ಲ, ನಿಮಗೆ ಹೊರಗಡೆ ಹೋದರೆ ಎಲ್ಲ ಗೊತ್ತಾಗುತ್ತೆ, ನಿಮಗೆ ಕಷ್ಟ ಸುಖ ಅನ್ನೋದೇನು ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ಟು ಅಂತಾಯಿದ್ರು. ಸೊ ಆವಾಗ ನಾನು ಅವ್ರ ಮಾತನ್ನ ಚಾಲೆಂಜ್ ಆಗಿ ತಗೊಂಡೆ. ಸೊ ಏನು ನಡೀತಾ ಇದೆ ಪ್ರಪಂಚದಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು, ಅಲ್ಲೇ ನಮ್ಮ ನಿಯರ್ ಬೈ ನಮಗೆ ಒಂದು 50 ಮೀಟರ್ ಆಗೋಷ್ಟು ಟೈಲರಿಂಗ್ ಕ್ಲಾಸ್ ಇತ್ತು. ಸೊ ನೋಡೋಣ ಅಲ್ಲೇನು ಕಲಿತೀನಿ ನಾನು ನೋಡೋಣ ಅಂತೇಳಿ ಹೋದೆ. ಹೋದ್ಮೇಲೆ ಅವರು ಸೇರಿಸ್ಕೊಂಡ್ರು. ಒಂದು 150 ಜನ ಇದ್ದರು, ಒಂದು ಬ್ಯಾಚ್ಗೆ 80 ಜನ ಬರ್ತಿದ್ರು, ಕೆಲವು ಮಧ್ಯಾಹ್ನ ಬ್ಯಾಚ್ಗೆ 10-15 ಜನ ಬರ್ತಿದ್ರು. ನಾನು ಬೆಳಗಿನ ಬ್ಯಾಚ್ಗೆ ಟೈಲರಿಂಗ್ ಕ್ಲಾಸ್ಗೆ ಸೇರಿಕೊಂಡೆ. ಸೇರಿಕೊಂಡಾದಮೇಲೆ ತುಂಬ ಜನ ಬರ್ತಿದ್ರು, ಇದ್ದಿದ್ದೇ ಒಂದು 2 ರೂಮ್ ಅಷ್ಟೇ ಅದು ಟೈಲರಿಂಗ್ ಕ್ಲಾಸ್ಗೆ. ಸೊ ಅಲ್ಲಿ 2 ರೂಮೂ ಫುಲ್ಲಾಗಿ ಹೋಗ್ಬಿಡ್ತಿತ್ತು, ಆಚೆ ಕಡೆ ಬಂದು ಕೂತ್ಕೋಬೇಕಾಗಿತ್ತು ಅಷ್ಟು ಜನ ಬರ್ತಿದ್ರು.
ಬೆಳಗ್ಗೆ ಟೈಮ್ ಬಂದರೆ ಸರಿಯಾಗಿ ಹೇಳ್ಕೊಡಲ್ಲ ಅಂತ ಹೇಳ್ಬಿಟ್ಟು, ಇನ್ನು ನಾನು ಇಲ್ಲ ಬೆಳಗ್ಗೆ ಟೈಮ್ ಬರಲ್ಲ ಮ್ಯಾಮ್, ಮಧ್ಯಾಹ್ನ ಬರ್ತೀನಿ ಅಂತೇಳಿ ಮ್ಯಾಮ್ಗೆ ಹೇಳಿಬಿಟ್ಟು ನಾನು ಮಧ್ಯಾಹ್ನ ಸೇರಿಕೊಂಡೆ. ಇನ್ನು ಆವಾಗ ಈ ಮನೆ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾಯಿತ್ತು, ನಾನು ಆವಾಗ ಕ್ಲಾಸ್ಗೆ ಬೆಳಗ್ಗೆ ಸೇರ್ಕೊಂಡಾಗ ಮಧ್ಯಾಹ್ನ ಬರ್ತಿದ್ದೆ. ಸೊ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದಾಗಿಂದ ನಾನು ಪೂಜೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ 11 ಗಂಟೆ 11:30 ಹಾಗೆ ನಾನು ಮನೆ ಬಿಟ್ಟು ಇಲ್ಲಿ ಬಂದು ನಾನು 1-2 ಗಂಟೆವರೆಗೂ ಇಲ್ಲೇ ಇರ್ತಿದ್ದೆ. ನಾವು ಲೇಬರ್ ಕಾಂಟ್ರಾಕ್ಟ್ ಕೊಟ್ಟಿದ್ದರಿಂದ ನಾವು ಓನರ್ ಬಂದು ನೋಡ್ಕೊಳ್ಳೇಬೇಕು, ಏನಾದ್ರು ಐಟಮ್ಸ್ ಬಂತು ಅಂತಂದರೆ ಅದಕ್ಕೆ ಪೇಮೆಂಟ್ ಮಾಡೋದು ಅದೆಲ್ಲ ಇರ್ತಿತ್ತು. ಸೊ ಹಾಗಾಗಿ ಒಂದು ಎರಡೂವರೆ ಅವರ್ ನಾನು ಇಲ್ಲಿ ಬಿಲ್ಡಿಂಗ್ ಹತ್ರ ಇದ್ದು, ಆಮೇಲೆ ಮಧ್ಯಾಹ್ನ 2 ಗಂಟೆ ಹಂಗೆ ಮನೆಗೆ ಹೋಗ್ಬಿಟ್ಟು ರಾತ್ರಿ ಸಾರೇನಾದರೂ ಇದ್ದರೆ ರೈಸ್ ಮಾಡ್ಕೊತಿದ್ದೆ, ಇಲ್ಲಾಂದರೆ ಬೆಳಗ್ಗೆನೆ ಮಾಡಿಟ್ಟಿದ್ದರೆ ಅದಕ್ಕೊಂದು ರೈಸ್ ಮಾಡಿಕೊಂಡು ಊಟ ಮಾಡಿ ನಾನು ಟೈಲರಿಂಗ್ ಕ್ಲಾಸ್ಗೆ 1:30 ಹಂಗೆ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಇನ್ನು ನಾನು ಸೆಕೆಂಡ್ ಬ್ಯಾಚ್ಗೆ ಮಧ್ಯಾಹ್ನ ಹೊತ್ತು ಸೇರಿಕೊಂಡಲ್ಲ, ಅವು ಹುಡುಗಿ ಬರ್ತಾಯಿದ್ಲು ಅಲ್ಲಿ ಸೆಕೆಂಡ್ ಬ್ಯಾಚ್ಗೆ, ಒಂದು 18 ವರ್ಷ ಆಗಿತ್ತು ಆಲ್ರೆಡಿ, ಮದುವೆನೂ ಆಗಿತ್ತು ಅವಳಿಗೆ. ಸೊ ಯಾಕೆ ಫಸ್ಟ್ ಬ್ಯಾಚ್ಗೆ ಹೋಗ್ತಾಯಿದ್ರಿ, ಇವಾಗ ಸೆಕೆಂಡ್ ಬ್ಯಾಚಿಗೆ ಬರ್ತಾಯಿದ್ದೀರಲ್ಲ ಅಕ್ಕ ಅಂತೇಳಿ ಪರಿಚಯ ಮಾಡಿಕೊಂಡ್ಲು. ಹೀಗೆ ತುಂಬ ಜನ ಬರ್ತಾರೆ, ಬೆಳಗ್ಗೆ ಟೈಮ್ ಏನೂ ಕಲಿಯೋಕ್ಕಾಗಲ್ಲ ಅಂತೇಳಿ, ನಾನು ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಬೆಳಗ್ಗೆನೇ ಮುಗಿಸ್ಕೊಂಬರ್ತೀನಿ, ಬಿಸಿಲಾಗೋದ್ರೊಳಗೆ ಎಲ್ಲ ಮುಗಿಸ್ಕೊಂಬಂದರೆ ಆಯಿತು ಅಂತೇಳಿ ಇವಾಗ ಸೆಕೆಂಡ್ ಬ್ಯಾಚಿಗೆ ಸೇರ್ಕೊಂಡಿದ್ದೀನಿ ಅಂತೇಳಿ ನಾನು ಅವ್ರಿಗೆ ಹೇಳಿ, ನಾವಿಬ್ಬರು ಫ್ರೆಂಡ್ ಆದ್ವಿ. ಹಿಂಗೆ ನಾವು ಡೈಲಿ ಎಲ್ಲ ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಮೇಡಮ್ಮು 4:30 5 ಗಂಟೆಗೆ ಸಾರಿ 3-4 ಗಂಟೆ ಹಂಗೆ ಹೊರಟು ಬಿಡೋರು ಅವರು ಆಫೀಸ್ಗೆ ಮತ್ತು ಜಯನಗರ್ಗೆ ಹೋಗೋರು. ಹಾಗಾಗಿ ನಾವು ಸ್ಟಿಚಿಂಗ್ ಎಲ್ಲ ಮುಗಿದ್ಮೇಲೆ ಬೀಗ ಲಾಕ್ ಮಾಡಿಕೊಂಡು ಬೀಗನ ಕೆಳಗಡೆ ಆಫೀಸಲ್ಲಿ ಕೊಟ್ಬಿಟ್ಟು ನಾವು ನಮ್ಮ ಮನೆಗೆ ಹೊರಡ್ತಾ ಇದ್ವಿ. ಹೊರಡುವಾಗ ನಾವು ಅಲ್ಲಿ ನಮ್ಮ ಮನೆ ಹತ್ರನೇ ಒಂದು ಹಾಲಿನ ಬೂತ್ ಬರುತ್ತೆ, ಅಲ್ಲಿ ನಾನು ಡೈಲಿ ಹಾಲು ತಗೊತಿದ್ದೆ, ಅವಳು ಎರಡೆರಡು ಬಂದು ತಗೊಂತ ಇದ್ಲು. ಹಿಂಗೆ ಒಂದು ವಾರ ಬಂದು ತಗೊಳ್ಳೋದು ನಾನು ನೋಡ್ತಾ ಇದ್ದೆ, ಏನಕ್ಕೆ ಬನ್ನು ಈ ಥರ ತಗೊಂಡೋಗ್ತೀಯ ದೇವಿ, ಏನು ಮಾಡ್ತೀಯ ಎರಡೆರಡು ಬನ್ನು ದಿನ ಅಂತ, ಜಾಸ್ತಿ ಬ್ರೆಡ್ ತಿನ್ನಬಾರ್ದಲ್ವಾ ಯಾಕೆ ಅಂತ ಕೇಳಿದೆ. ಆವಾಗ ಈ ಥರ ಹೇಳಿದ್ಲು ಹುಡುಗಿ, ಅಕ್ಕ ನಾನು ನೈಟ್ ಟೈಮ್ ನನಗೆ ಮನೆಯಲ್ಲಿ ಊಟ ಕೊಡಲ್ಲ, ನನ್ನ ಗಂಡ ಏನೋ ಒಂಥರ ಡಿಫ್ರೆಂಟು, ಅವರು ಹೆಂಡತಿ ಅಂತ ಅಂದ್ಕೊಳ್ಳಲ್ಲ, ಯಾವಾಗಲೂ ಅಮ್ಮ ಅಮ್ಮ ಅಂತ ಅಂದ್ಬಿಟ್ಟು ನೈಟ್ ಟೈಮು ಕೂಡ ಅರಮ್ಮನ ಜೊತೆನೇ ಊಟ ಮಾಡೋದು, ಅರಮ್ಮನ ಪಕ್ಕನೇ ಮಲ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿದ್ದಂತೆ. ಅದು ಏನು ಪರ್ಸ್ನಲ್ ಪ್ರಾಬ್ಲಮ್ ನನಗೆ ಗೊತ್ತು, ಆದರೆ ಸ್ವಲ್ಪ ಇಲ್ಲಿ ಶೇರ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಆ ಹುಡುಗಿಗೆ ಪಾಪ ಇವಾಗ 18 ವರ್ಷ, ಮದುವೆ ಆಗಿ 1-3 ವರ್ಷ ಏನೋ ಆಗಿದೆ, ಮಕ್ಕಳಾಗ್ತಾ ಇಲ್ಲ ಅಂತೆ. ಈ ಹುಡುಗಿಗೆಲ್ಲ ಚೆಕಪ್ ಮಾಡಿಸಿದ್ದಾರೆ, ಅದು ತವ್ರ ಮನೆಯವರೇ ಮಾಡಿಸಿದ್ದಾರೆ, ತವ್ರ ಮನೆಯವರೇ ಈ ಅಪ್ಪನಿಗೂ ಕೂಡ ಇವ್ರಿಗೇನು ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಸ್ತೀವಿ ಬನ್ನಿ ಅಂತಾದರೆ ಬರ್ತಾನೇ ಇರಲಿಲ್ಲಂತೆ. ಮತ್ತು ಈ ಹುಡುಗಿ ಹತ್ರ ಎಲ್ಲ ಅವ್ರ ಅತ್ತೆ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳೋದಂತೆ, ಊಟನೇ ಕೊಡ್ತಾ ಇರಲಿಲ್ಲಂತೆ, ಒಂಚೂರು ಏನಾದ್ರು ಆ ರೈಸ್ನ ತಿಂದರೆ ಇಷ್ಟಿಷ್ಟು ತಿಂತಾಳೆ, ಏನೋ ನಾಯಿ ಥರ ತಿಂತಾಳೆ, ಹಾಗೆ ಹೀಗೆ ಅಂತ ಏನೋ ಕೆಟ್ಟದಾಗೆಲ್ಲ ಮಾತಾಡೋರಂತೆ. ಹಾಗಾಗಿ ನೈಟ್ ಟೈಮ್ ಊಟ ಕೊಡ್ತಿರ್ಲಿಲ್ಲ ಅಕ್ಕ, ಮಧ್ಯಾಹ್ನ ಸ್ವಲ್ಪ ಊಟ ಕೊಡ್ತಿದ್ರು, ಮತ್ತು ಬೆಳಗ್ಗೆನು ಅಷ್ಟೊಂದು ಸ್ವಲ್ಪ ತಿಂಡಿ ಕೊಡ್ತಿದ್ರು, ಕೆಲಸ ಮಾತ್ರ ಜಾಸ್ತಿ ಮಾಡಿಸ್ಕೊತಾಯಿದ್ರು. ಅವ್ರ ದೊಡ್ಡ ಸೊಸೆ ಹತ್ರ ಏನೂ ಕೆಲಸ ಮಾಡಿಸ್ಕೊತಿರ್ಲಂತೆ, ಈ ಹುಡುಗಿ ಚಿಕ್ಕ ಸೊಸೆ ಇವಳ ಹತ್ರ ಮಾತ್ರ ಜಾಸ್ತಿ ಕೆಲಸ ಮಾಡಿಸ್ಕೊತಾಯಿದ್ರಂತೆ. ಮಾತಾಡ್ತಾ ಮಾತಾಡ್ತಾ ಫ್ಯಾನ್ಗಳಿಗೂ ಕೂಡ ಎಲ್ಲ ಆಯಿತು, ಅದಾದಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಅವನು ಎಲ್ಲ ಒರೆಸಿ ಆಮೇಲೆ ಗಂಧ ಅರಶಿನ ಕುಂಕುಮ ಇಡ್ತಾ ಇದ್ದೀನಿ. ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಯಾವಾಗಲೂ ರೆಡ್ ಕಲರ್ ಕುಂಕುಮ ಇಡ್ತಿದ್ದೆ, ಇವಾಗ ಬ್ರೌನ್ ಕಲರ್ ಕುಂಕುಮ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಸ್ಟಿಕ್ಕರ್ ಥರ ಕಾಣಿಸುತ್ತೆ, ಈ ಸಿಂಗರ್ ಕುಂಕುಮ ಬರುತ್ತಲ್ಲ ಅದೇ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರುಗಳಿಗೆ ಈ ಕುಂಕುಮ ಯೂಸ್ ಮಾಡೋದ್ರಿಂದ. ನಾನು ಮೊದಲು ರೆಡ್ ಕುಂಕುಮ ತಂದಿದ್ದೆನಲ್ಲ, ಯಾಕೆ ಇದನ್ನು ತಂದಿದ್ದೀನಿ ವಾಪಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ರೆಡ್ ಕುಂಕುಮಕ್ಕಿಂತ ಈ ಸಿಂಗಾರ್ ಕಲರ್ ಬರುತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವರಿಗೆ ಕುಂಕುಮ. ಸೊ ಅದಕ್ಕೋಸ್ಕರನೇ ಇದನ್ನು ನಾನು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದು, ಫೋಟೋ ಅಂದರೆ ಈ ದೇವ್ರ ಸಾಮಾನು ಏನು ಕುಂಕುಮ ಹಚ್ಚಿದ್ದೀನಲ್ಲ ಅದನ್ನು. ನೀವು ಕೂಡ ದೇವ್ರ ಫೋಟೋಕ್ಕೆ ಈ ಕಲರ್ ಇಟ್ಟು ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಇನ್ನು ನಾನು ದೇವ್ರ ಸಾಮಾನೆಲ್ಲ ಬೆಳಗಿ ಅದೆಲ್ಲ ರೆಡಿ ಮಾಡಿಟ್ಟು
ಇವಾಗ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ನಾವು ಬಂದಾಗ ದೇವ್ರನ್ನ ರಥದಲ್ಲಿ ಇಟ್ಟು ಸುತ್ತು ತಿರುಗಿಸ್ತಾ ಇದ್ರು. ಒಳಗಡೆನೆ ಈ ರಥ ಮಾಡಿಸಿ ಎಷ್ಟು ಚೆನ್ನಾಗಿ ರಾಯರನ್ನ ಸುತ್ತಿಸ್ತಾ ಇದ್ರು. ತುಂಬ ಖುಷಿಯಾಯಿತು ನನಗೂ ಕೂಡ. ಇದು ಫಸ್ಟ್ ಟೈಮ್ ನಾನು ಇದು ರಥದಲ್ಲಿ ಈ ದೇವಸ್ಥಾನದಲ್ಲಿ ನೋಡಿದ್ದು. ಸೊ ಕೆಲವರು ಕೇಳ್ತಾ ಇದ್ರಿ ಇದು ಈ ಮಠ ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು. ಇದು ಪೂರ್ಣಪ್ರಜ್ಞ ನಗರಲ್ಲಿ ಬರುತ್ತೆ, ಉತ್ತರಳ್ಳಿ ಹತ್ರ. ಇನ್ನು ದರ್ಶನ ಮಾಡಿಕೊಂಡು ಇವಾಗ ನಾನು ಇಲ್ಲಿ ಅನ್ನಪ್ರಸಾದ ಕೊಡ್ತಾರೆ. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ತೇವೆ, ಒಂಥರ ಪ್ಲೈನ್ ಪಲಾವ್ ಥರ ಮತ್ತು ಬೆಲ್ದನ ಕೊಡ್ತಾರೆ. ಸೊ ತಿಂದ್ಕೊಂಡು ಮನೆಗೆ ಹೋಗೋಂಥದ್ದು. ಮನೆಗೆ ಹೋಗ್ಬಿಟ್ಟು ಮಂತ್ರಾಲಯಕ್ಕೆ ಹೋಗಿ ಅವರು ಕೂಡ ಹಸ್ಬೆಂಡ್ ವಾಪಸ್ ಬರ್ತಾ ಇದ್ರಲ್ಲ, ಮನೆಗೆ ಹೋಗಿ ನನಗೆ ರೈಸ್ ಅಷ್ಟೇ ಸಾಕು, ಜಾಸ್ತಿ ಏನು ಬೇಡ ಅಂತೇಳಿದ್ರು. ಅದಕ್ಕೋಸ್ಕರ ನಾನು ಆಂಧ್ರ ಬೇಳೆ ಪಪ್ಪು ಮಾಡಿ ರೈಸ್ ಮಾಡಿ ಮತ್ತು ನಾನು ಒಂದು ಸ್ವಲ್ಪ ಇಲ್ಲಿ ಇಲ್ಲಿ ಸ್ವಲ್ಪನೇ ತಿನ್ಕೊಂಡು ಹೋಗಿರ್ತೀವಿ. ಸೊ ಹಾಗಾಗಿ ಮನೆಗೆ ಹೋಗಿ ಇನ್ನೊಂದು ಚೂರು ತಿಂದ್ಕೊಂಡು ಮತ್ತೆ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದಾಳ್ಬೇಕಲ್ಲ, ಹಾಗಾಗಿ ಮನೆಗೆ ಹೋಗಿ ಇನ್ನೊಂದು ಸ್ವಲ್ಪ ಊಟ ಮಾಡಿ ಬೇಗನೆ ಮಲ್ಕೊಂಡ್ವಿ. ಸೊ ನೋಡ್ತಾ ಇರ್ಬೋದು ರೆಡ್ ಕಲರ್ ಪಲಾವನ್ನ ಕೊಟ್ಟಿದ್ರು. ಎಷ್ಟೊಂದು ಜನ ಹೊಟ್ಟೆ ತುಂಬ ಊಟ ಬಡಿಸ್ತಾರೆ ಇಲ್ಲಿ, ಅಷ್ಟು ಅನ್ನದಾನ ಮಾಡ್ತಾರೆ. ಮತ್ತು ಪ್ಲೇಟ್ ಕೂಡ ತೊಳ್ಸಲ್ಲ, ನಾ ಅವರೇ ತೊಳ್ಕೊತಾರೆ, ನಾವು ಪ್ಲೇಟು ತೊಳೆಯಂಗಿಲ್ಲ. ಅಷ್ಟು ತುಂಬ ಹೈಜೀನ ಕೂಡ ಇರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಪ್ರಸಾದ. ಇನ್ನು ನಾನು ಟೈಲರಿಂಗ್ ಕ್ಲಾಸು ನಮ್ಮ ಫ್ರೆಂಡ್ದು ದೇವಿ ಅತ್ತ ಸ್ಟೋರಿ ಹೇಳ್ತಾ ಇದ್ನಲ್ಲ, ಸೊ ಆ ಹುಡುಗಿ ಹೇಳ್ತಾ ಇದ್ಲು. ಸೊ ಊಟ ತುಂಬ ಕಡಿಮೆ ಕೊಡ್ತಾರಲ್ವಾ, ನೈಟ್ ಟೈಮ್ ನಿದ್ದೆ ಬರಲ್ಲ ಹೊಟ್ಟೆ ಹಶುವಿಗೆ, ಅದಕ್ಕೋಸ್ಕರ ಬಂದು ತಿಂದು ನೀರು ಕುಡಿದು ಮಲ್ಕೊತೀನಿ ಅಕ್ಕ ಅಂತ ಹೇಳ್ತಾ ಇದ್ಲು. ಯಪ್ಪ ಎಷ್ಟು ಕಷ್ಟ ಇದೆ ಅಲ್ಲ ಹೊರಗಡೆ ಹೆಣ್ಮಕ್ಳಿಗೆ, ಅಲ್ಲ ಎಲ್ಲ ಗೋಲ್ಡ್ ಕೊಟ್ಟು ದುಡ್ಡು ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ, ಸೊ ಈ ಥರ ಮೋಸ ಮಾಡ್ತಾರೆ ಅಂತ ನನಗೆ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು. ಸೊ ಹಿಂಗೆ ಹಿಂಗೆಲ್ಲ ಮಾಡ್ತಾರೆ, ನನ್ನ ಕೈಲಿ ಆಗಲ್ಲ ಇನ್ನು ಇವ್ರ ಜೊತೆ ಬದುಕೋದು, ಬಿಟ್ಬಿಡ್ತೀನಿ ಅಕ್ಕ ಅಂತೇಳಿ ಮ್ಯಾಮ್ಗೂ ನಮಗೂ ಎಲ್ಲ ಹೇಳ್ತಾಯಿದ್ರು. ಊಟನೇ ಕೊಡದೇ ಇರೋ ಮನೆ ಮತ್ತು ಹೆಂಡ್ತಿನೇ ಅಂತ ಅಂದ್ಕೊಳ್ದೇ ಇರೋ ಗಂಡನ ಜೊತೆ ಇನ್ನೇನು ಬದುಕಿದ್ರೇನು, ಸತ್ತರೆ ಇನ್ನೇನು, ಬಿಟ್ಟು ಹೋಗ್ಬಿಡು ಅಮ್ಮ ದೇವಿ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣ ತಮ್ಮ ನಿನ್ನನ್ನು ಅಂಗೈಯಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ, ತವ್ರ ಮನೇಲಿ ಹುಡುಗಿನ ಅವ್ರ ಅಣ್ಣ ಅವ್ರ ಅಪ್ಪ ಅಮ್ಮನಿಗಿಂತ ಅವ್ರ ಅಣ್ಣ ತಮ್ಮ ಅದೆಷ್ಟು ಪ್ರಾಣ ಇಟ್ಕೊಂಡಿದ್ದಾರೆ ಈ ಹುಡುಗಿ ಮೇಲೆ, ಅವ್ರು ಸಾಕ್ತಾರೆ ಹೋಗು ನಿನ್ನ ಅಂತೇಳಿ ನಾವು ಕೂಡ ಹೇಳಿದ್ವಿ. ಆವಾಗ ಹುಡುಗಿ ಎರಡು ವರ್ಷದಿಂದ ಜಾನ್ವರಿಯಲ್ಲಿ ಅವ್ರ ಮನೇನ ಬಿಟ್ಟು ಹೋಗ್ತಾಳೆ, ಹೋಗಿ ಡಿವೋರ್ಸ್ಗೆ ಅಪ್ಲೈ ಮಾಡಿಬಿಟ್ಟು. ಸೊ ಇವ್ರ ಅಣ್ಣನ ಫ್ರೆಂಡನ್ನೇ ಮದುವೆ ಮಾಡ್ಕೊಂಡಿದ್ದಾಳೆ. ಆ ಹುಡುಗ ಅಂತೂ ಸಖತ್ತಾಗಿದ್ದಾನೆ. ಈ ಹುಡುಗಿ ಎಷ್ಟು ಕಷ್ಟಪಟ್ಟಿದ್ಲೋ ಇವಾಗ ಅದರ ಡಬಲ್ ಅಷ್ಟು ಖುಷಿಯಾಗಿ ಇನ್ನೊಂದು ಸೆಕೆಂಡ್ ಮ್ಯಾರೇಜ್ ಆಗಿ ಚೆನ್ನೈಯಲ್ಲಿದ್ದಾಳೆ. ನಂಬೋದಕ್ಕೆ ಆಗಲ್ಲ, ಏನು ದೇವಿ ಹಿಂಗಿದೆಯಾ ಅಂತ ನಾನು ಕೂಡ ರೀಸೆಂಟಾಗಿ ಕಾಲ್ ಮಾಡಿದ್ದೆ, ಇಷ್ಟು ದಿನ ಕಾಲ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೆಕೆಂಡ್ ಮ್ಯಾರೇಜ್ ಆಗಿರೋದ್ರಿಂದ ಯಾಕೆ ಬೇಕು ಅಂತ ನಾನು ಕೂಡ ಕಾಲ್ ಮಾಡಿಲ್ಲ. ರೀಸೆಂಟಾಗಿ ಕಾಲ್ ಮಾಡಿ ನೋಡ್ತಿದ್ರಲ್ಲ ಅಕ್ಕ ಡಿ ಪಿಯಲ್ಲಿ ಹೀಗಿದ್ದೀನಿ, ಇವಾಗ ಹೇಗಿದ್ದೀನಿ ಅಂತ ಹೇಳಿ ಅಂತ ಹೇಳ್ತಿದ್ರು. ತುಂಬ ಚೆನ್ನಾಗಿದೆಯಾ ಹೀಗೆ ಇರು ಅಂತ ನಾನು ಕೂಡ ಒಂದು ಸ್ವಲ್ಪ ಮಾತಾಡಿದೆ. ಸೊ ಈ ಥರ ನಾವು ತುಂಬ ಚಿಕ್ಕ ವಯಸ್ಸಿಗೆ ಪಾಪ ಎಷ್ಟು ಕಷ್ಟಪಟ್ಟು ಅವಳ ಲೈಫೇ ಹಾಳು ಮಾಡಿಕೊಂಡ್ಳು. ಸೊ ಹಾಗಾಗಿ ಎಲ್ಲ ವಿಚಾರ ನೀವೇನಾದರೂ ನಮ್ಮ ಮದುವೆ ಆಗದಿರೋ ಹುಡುಗಿರು ಏನಾದರೂ ನಮ್ಮ ವಿಡಿಯೋ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ, ಎಲ್ಲ ವಿಚಾರಿಸಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ವಿಚಾರಿಸಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.